ಹಿಂದೂ ಜಿಹಾದ್ ಪ್ರಾರಂಭ ಮಾಡಬೇಕಾಗುತ್ತದೆ ಅರವಿಂದ್ ರಾವ್ ದೇಶಪಾಂಡೆ ಎಚ್ಚರಿಕೆ ದೇಶದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಸರ್ಕಾರ ಇವುಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದರೆ ನಾವು ಮುಂದೊಂದು ದಿನ ಹಿಂದೂ ಜಿಹಾದ್ ಪ್ರಾರಂಭ ಮಾಡಬೇಕಾಗುತ್ತದೆ ಎಂದು ಆರ್ಎಸ್ಎಸ್ ಮುಖಂಡರಾದ ಅರವಿಂದ್ ರಾವ್ ದೇಶಪಾಂಡೆ ಹೇಳಿದರು ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಎಂಬ ಯುವಕನ ಬರ್ಬರ ಕೊಲೆಯನ್ನು ಖಂಡಿಸಿ ಅತ್ನಿ ಪಟ್ಟಣದಲ್ಲಿ ಹಿಂದೂ ಪರ ಸಂಘಟನೆಗಳು ಹಾಗೂ ಬಜರಂಗ ದಳ ಸಂಘಟನೆಗಳು ಜೊತೆಯಾಗಿ ಶಿವಾಜಿ ಸರ್ಕಲ್ ನಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪಾದಯಾತ್ರೆ ಮಾಡುವ ಮೂಲಕ ಹರ್ಷ ಅವರ ಹತ್ಯೆಯನ್ನು ಖಂಡಿಸಿದರು ಇದೇ ಸಂದರ್ಭದಲ್ಲಿ ಸಂಘ ಪರಿಹಾರದ ಉತ್ತರ ಪ್ರಾಂತ್ಯ ಮುಖಂಡರಾದ ಅರವಿಂದ್ ರಾವ್ ದೇಶಪಾಂಡೆ ಅವರು ಹರ್ಷ ಅವರ ಕೊಲೆಯನ್ನು ತೀವ್ರವಾಗಿ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಇನ್ನು ಮುಂದೆ ಯಾವುದೇ ಹಿಂದೂ ಯುವಕನ ಮೇಲೆ ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಇದರೊಂದಿಗೆ ಸದ್ಯ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚುತ್ತಿವೆ ಇವುಗಳಿಗೆ ಕಡಿವಾಣ ಬೀಳದಿದ್ದರೆ ನಾವು ಕೂಡ ಮುಂದೊಂದು ದಿನ ಹಿಂದೂ ಜಿಹಾದ್ ಜಾರಿ ಮಾಡುವ ಸನ್ನಿವೇಶ ನಿರ್ಮಾಣ ಮಾಡಿ ಕೊಡಬೇಡಿ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇವತ್ತು ಒಂದು ಶಾರೀರಿಕ ಸೌಖ್ಯದ ಸಂಪಾದನೆ ಮಾಡಬೇಕು ನಮ್ಮ ಜನರ ಮನಸ್ಸಿನಲ್ಲಿ ಶೌರ್ಯ ತುಂಬಬೇಕು ನಮ್ಮ ಹೆಣ್ಮಕ್ಕಳಿಗೆ ಯಾರಾದರೂ ವಕ್ರದೃಷ್ಟಿಯಿಂದ ನೋಡಿದ್ರೆ ಆ ಕಣ್ಣುಗಳು ಹುಳಿಬಾರದು ಈ ರೀತಿಯ ಒಂದು ಸಾಹಿತ್ಯ ನಮ್ಮ ಲವ್ ಜಿಹಾದ್ ನಿಲ್ಲದೇ ಇದ್ರೆ ನಮ್ಮ ತಮ್ಮಕ್ಕೆ ನಾನು ಕರೆ ಕೊಡ್ತೀನಿ ನಾವು ಹಿಂದೂ ಜಿಹಾದ್ ಉತ್ತರ ಭಾರತದಲ್ಲಿ ಒಂದು ಪದ್ಧತಿ ಮಾಡಿದ ಬೈಕೋ ಪಕ್ಷ ಬಹುಕೋಲ ಬಹುಕೋಲ ಒಂದು ಆ ಸಮಾಜದಲ್ಲಿ ನಾವು ಬಹುಮ ಅಂತ ನಾವು ಸುಮ್ಮನೆ ನೋಡಬೇಕುತ್ತೆ ನಮ್ಮ ಹೆಣ್ಮಕ್ಳು ಒಪ್ಪಂದ ನಾವು ಹಿಂದೆ ಕೊಡಬೇಕು ಅದಕ್ಕೆ ಪ್ರಶ್ನೆ ಇಲ್ಲ ಆ ಸಮಾಜ ಅನೇಕ ಹೆಣ್ಮಕ್ಳು ನಮ್ಮ ಹಿಂದೆ ಹುಡುಗರನ್ನ ಮದುವೆಯಾಗಲಿಕ್ಕೆ ತಯಾರಿದೆ ಆದ್ರೆ ನೀವು ತಯಾರಿದ್ರೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ನಾವು ಉತ್ತರ ಕೊಡಬೇಕು ಪಾದಯಾತ್ರೆ ಸಮಯದಲ್ಲಿ ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ಶಿವಾಜಿ ಸರ್ಕಲ್ ನಿಂದ ಶಿವಯೋಗಿ ಸರ್ಕಲ್ ವರೆಗೆ ಪಾದಯಾತ್ರೆ ಮಾಡುತ್ತಾ ಬಂದ ಹಿಂದೂ ಪರ ಸಂಘಟನೆಗಳಿಗೆ ಪೊಲೀಸರು ಅಡಚಣೆ ಮಾಡುತ್ತಿದ್ದಾರೆ ಎಂದು ಕೆಲ ಯುವಕರು ಅತ್ನಿ ಸಿಪಿಐ ಶಂಕರ್ ಗೌಡ ಬಸವನಗೌಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ರಾಜ್ಕುಮಾರ್ ಜಂಬಿಗಿ ಹಿಂದೂ ಪರ ಸಂಘಟನೆಯ ಮುಖಂಡರು ಮಾತನಾಡಿದರು ರಾಜ್ಯದಲ್ಲಿ ಮತ್ತೆ ಈ ರೀತಿ ಪ್ರಕರಣಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅತ್ನಿ ತಹಶೀಲ್ದಾರ್ ದುಂಡಪ್ಪ ಕೋಮಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿವಿಧ ಹಿಂದೂ ಪರ ಸಂಘಟನೆಗಳು ಮನವಿ ಪತ್ರವನ್ನು ಸಲ್ಲಿಸಿದರು ಐಸಿಬಿ ನ್ಯೂಸ್ಗಾಗಿ ಅತ್ನಿ ಕಾಗ್ವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಓ ನಿಲ್ರಿ